Hi, hello friends, once again welcome back to my channel. Unata Kannada Vlogs egidira ellaru namaste. So last vlog alli naan nimgella padligi tumsodanna share maadide. Ivattina vlog alli navella Sirsi ge hogta idevi. Nanu matte nam husband aur sister matte nam chikkamman magalu hage sumne hogta idevi Sirsi ge. So friends, bani vlog na start madada. Vlog na start madakku munche yaradru hostagi nan channel ge visit madidre please subscribe madkonu nodi, hage like madi, share madi, matte comments madi. Yake Sirsi ge hogta idivi anta ankonra hage sumne hogta idivi. Sumne hage nalak jananu hage sudden ag plan madkonvi hage hogta idivi. So belaggene bitidvi Haveri. Haveri inda Sirsi bandbittu nammurinda ond 2 hours aste journey agutte, ond 2 hours agutte aste. So belaggene bitre vega hogbodu hage reshirala bisilnu saha irala beganu saha vapas barbodu ant helibittu sappa begane bitta idivi. Neevu nodabodu shree marikambika devi jatre irlila, idu tumba haleyadu poster avaru hakirodu. ನಮ್ಮೂರಿಂದ ತುಂಬಾ ಹತ್ರ ಆಗುತ್ತೆ, ಬರೀ 2 ಅವರ್ ಅಷ್ಟೇ ಆಗೋದು. ತುಂಬಾ ದಿವಸಗಳಿಂದ ಹೋಗಬೇಕು ಅಂತ ಅನ್ಕೊಳ್ತಾನೆ ಇದ್ವಿ, ಬಟ್ ಹೋಗಲಿಕ್ಕೆ ಟೈಮೇ ಸಿಗ್ತಿರ್ಲಿಲ್ಲ. ಹೇಗೋ ಈ ಸರಿ ಹೋಗೋಣ ಅಂತ ಹಾಗೆ ಸಡನ್ ಆಗಿ ಪ್ಲಾನ್ ಮಾಡ್ಕೊಂಡ್ವಿ. ಸೊ ಇಲ್ಲಿ ನೀವು ನೋಡ್ಬೋದು ಇಲ್ಲಿ ಏನು ಮಾಡ್ತಾ ಇದ್ದೀವಿ ಅಂತ ಅನ್ಕೊಂಡ್ರ. ಮುಂದ್ಗಡೆ ಈ ಡ್ರೈವರ್ ಇದಾರಲ್ಲ, ಅವರು ಒಂದು ಕವರ್ ಕೊಟ್ಟರು ನಮಗೆ, ಈ ಕವರಲ್ಲಿ ಹೂವೆಲ್ಲ ತುಂಬಿಕೊಡು ಅಂತ ಹೇಳ್ಬಿಟ್ಟು. ಸೊ ನಮ್ಮ ಚಿಕ್ಕಮ್ಮನ ಮಗಳ ಹೂವೆಲ್ಲ ತುಂಬಿಟ್ಟು ಅವ್ರಿಗೆ ಕೊಡ್ತಾ ಇದ್ದಾರೆ ಡ್ರೈವರ್ಗೆ. ಅದರಲ್ಲಿ ನಾವು ಸ್ವಲ್ಪ ಹೂವು ತಕ್ಕೊಂಡ್ವಿ ಬಿಡಿ. ಸೊ ಅವರು ಅಂದರೆ ಹೂವು ಮಾರೋರು ಇರ್ತಾರಲ್ಲ, ಅದು ಎಲ್ಲ ಮಾಲ್ ಹಾಕಿರ್ತಾರೆ ಬಸ್ ಒಳಗೆ. ಸೊ ಅದಕ್ಕೋಸ್ಕರ ಡ್ರೈವರ್ ಹೂವು ತಕ್ಕೊಡು ಅಂತ ಅಂದರು. ಸೊ ಅದಕ್ಕೆ ಅವ್ರಿಗೆ ಸ್ವಲ್ಪ ಹೂವು ತಕ್ಕೊಟ್ಟು ನಾವು ಸ್ವಲ್ಪ ಹೂವು ತಗೊಂಡ್ವಿ ಅದರಲ್ಲಿ ಬಸ್ಸಲ್ಲಿ. ಸೊ ಫೈನಲಿ ನಾವೀಗ ಸಿರ್ಸಿಗೆ ರೀಚ್ ಆಗಿದ್ದೀವಿ. ನಾವು ಇಲ್ಲಿ ಬಂದುಬಿಟ್ಟು ಕಾಯಿ ತಗೊಳ್ತಾ ಇದ್ದೀವಿ. ವಿಡಿಯೋ ತೆಗೆದಾಯ್ತಲ್ಲ ಗೊತ್ತಿಲ್ಲ ಸೊ ನೋಡಿದ್ರಲ್ಲ ಸಿರ್ಸಿ ಮಾರಿಕಾಂಬಿಕಾ ದೇವಸ್ಥಾನಕ್ಕೆ ಎಂಟ್ರೆನ್ಸ್ ಆಗಿದ್ದೀವಿ. ಕಾಯೆಲ್ಲ ತೊಗೊಂಡು ಒಳಗೆ ಹೋಗ್ತಾ ಇದ್ದೀವಿ. ಆ್ಯಕ್ಚುಲಿ ನಂಗೆ ತುಂಬ ಆಸೆ ಇತ್ತು ಹೋಗಬೇಕು ಸಿರ್ಸಿಗೆ, ಮಾರಿಕಾಂಬ ದೇವಸ್ಥಾನಕ್ಕೆ ಹೋಗಬೇಕು ಅಂತ ತುಂಬ ದಿವಸದಿಂದ ಕೇಳ್ತಾನೆ ಇದ್ದೆ ಹಸ್ಬೆಂಡ್ಗೆ. ನಂಗೆ ತುಂಬ ಇಷ್ಟ ಆಯಿತು ಹೋಗಬೇಕು ಅಂತ. ಫೈನಲಿ ಇವತ್ತು ನೆರವೇರಿದೆ. ನಂಗೆ ತುಂಬ ಇಷ್ಟ ಮಾರಿಕಾಂಬಿಕಾ ದೇವಸ್ಥಾನ ಸಿರ್ಸಿದು. ಆ ದೇವಸ್ಥಾನ ನೋಡ್ಲಿಕ್ಕೆ ನಂಗೆ ಅದು ಒಂಥರ ಚೆನ್ನಾಗಿರುತ್ತೆ, ಸ್ವಲ್ಪ ಬೇರೆ ಥರ ಇರುತ್ತಲ್ಲ ನೋಡಲಿಕ್ಕೆ, ತುಂಬ ಚೆನ್ನಾಗಿ ಅನಿಸುತ್ತೆ. ನಾನು ಚಿಕ್ಕವಳಿದ್ದಾಗಿಂದ ನಾನು ಯಾವಾಗಲೂ ಮುಂಚೆನೂ ನೋಡಿದ್ದೀನಿ, ಬಟ್ ಅದಕ್ಕೋಸ್ಕರನೇ ಇನ್ನೊಂದ್ಸರಿ ನೋಡಬೇಕು ಅಂತ ಅನ್ನಿಸ್ತಾ ಇತ್ತು. ಹೋಗೋಣ ಅಂತ ಕೇಳ್ತಾ ಇದೆ. ಫೈನಲಿ ಇವತ್ತು ನಾವು ಬಂದಿದ್ದೀವಿ. ಸೊ ಇದು ಬಂದುಬಿಟ್ಟು ಎಂಟ್ರೆನ್ಸ್ ಒಳಗಡೆ ಗರ್ಭಗುಡಿ. ಸೊ ನೀವು ಇಲ್ಲಿ ನೋಡ್ಬೋದು, ಅಲ್ಲಿ ಒಳಗಡೆ ಹೋಗೋ ತನಕ ಯಾರೂ ತೆಗಿಬೇಡಿ ವೀಡಿಯೋಸ್ ಅಂತ ಹೇಳಿದಿರಲಿಲ್ಲ. ಒಳಗೆ ಹೋಗ್ತಿದ್ದಾಗೆ ವೀಡಿಯೋಸ್ ಎಲ್ಲ ತೆಗಿಬಾರ್ದು ಅಂತ ಹೇಳಿದ್ರು. ಸೊ ಅಲ್ಲಿ ನಾನು ಸ್ಟಾಪ್ ಮಾಡಿದೆ, ತೆಗೀಲಿಲ್ಲ.
ಆಬ್ವಿಯಸ್ಲಿ ಯಾವ ದೇವಸ್ಥಾನದಲ್ಲಿನೂ ವಿಡಿಯೋಸ್ ತೆಗೆಯೋದು ಅಲೋವ್ ಇಲ್ಲ. ಆ್ಯಂಡ್ ಈಗ ನಾವು ಇದು ಊಟಕ್ಕೆ ಬರ್ತಾ ಇದ್ದೀವಿ, ಪ್ರಸಾದ ತಗೊಳ್ಳೋಕ್ಕೆ. ಇಲ್ಲೆಲ್ಲ ಗೋಶಾಲೆ, ಅದು ಇನ್ನೂ ಏನೋ ರಿಪೇರಿ ಮಾಡ್ತಾ ಇದ್ದಾರೆ. ಸೊ ಇನ್ನು ರಿಪೇರಿ ಮಾಡ್ತಾ ಇದ್ದಾರೆ. ದರ್ಶನ ಎಲ್ಲ ಮಾಡಿಕೊಂಡು ನಾವೀಗ ಊಟಕ್ಕೆ ಬಂದಿದ್ದೀವಿ. ಸೊ ಮಧ್ಯಾಹ್ನ ಆಗಿತ್ತು, ಆಲ್ರೆಡಿ 2:30 ಏನೋ ಆಗಿತ್ತು. ಇಷ್ಟು ಬಿಸಿಲಿತ್ತು ಆ ಟೈಮಲ್ಲಿ, ತುಂಬ ಬೇಗನೆ ಬಿಟ್ಟಿದ್ವಿ, ಆದ್ರೂ ಬಿಸಿಲಿತ್ತು. ಸೊ ಊಟ ಮಾತ್ರ ತುಂಬಾ ಚೆನ್ನಾಗಿತ್ತು. ಅನ್ನ ಸಾಂಬಾರು ಮಾಡಿ, ಸೊ ಅನ್ನ ಸಾಂಬಾರು ಮತ್ತು ಮಾವಿನಕಾಯಿ ಇದಲ್ಲ ನಿಂಬೆಹಣ್ಣಿಂದು ಉಪ್ಪಿನಕಾಯಿ ಹಾಕಿದ್ರು, ಹಾಗೆ ಸ್ವೀಟ್ ಐ ಥಿಂಕ್ ಕೇಸರಿಬಾತ್ ಏನೋ ಇರಬೇಕು, ಏನೋ ಇತ್ತು. ತುಂಬಾ ಚೆನ್ನಾಗಿತ್ತು ಊಟ ಮಾತ್ರ. ಬೆಳಗ್ಗೆ ಬಿಟ್ಟಿದ್ದಲ್ಲ ಟಿಫನ್ ಮಾಡಿಕೊಂಡು, ಮಧ್ಯಾಹ್ನ ಅಷ್ಟೊತ್ತಿಗೆ ಹೊಟ್ಟೆ ಹಸ್ತು ಬಿಟ್ಟಿದ್ದು. ಸೊ ಅದಕ್ಕೋಸ್ಕರ ಏನೋ ಗೊತ್ತಿಲ್ಲ, ಊಟ ಮಾತ್ರ ಸೂಪರಾಗಿತ್ತು, ಹೊಟ್ಟೆ ತುಂಬ ಊಟ ಮಾಡಿದ್ವಿ. ಸೊ ದರ್ಶನ ಮಾಡಿಕೊಂಡು ಊಟ ಎಲ್ಲ ಮಾಡಿ ಈಗ ನಾವು ಮನೆಗೆ ಹೊರಡ್ತಾ ಇದ್ದೀವಿ. ಊಟದ ಹಾಲಿಂದಲೇ ಎಕ್ಸಿಟ್ ಡೋರ್ ಇರುತ್ತಲ್ಲ, ಆ ಕಡೆಯಿಂದ ಹೊರಗಡೆ ಬಂದರೆ ನಾವು ಮತ್ತೆ ಇದೇ ಥರ ಫ್ರಂಟಿಗೆ ಬರ್ತೀವಿ, ದೇವಸ್ಥಾನದ ಮುಂದುಗಡೆ ಬರುತ್ತೆ ಈ ರೋಡು. ಸೊ ಈಗ ದೇವಸ್ಥಾನದ ಹತ್ರ ಮುಂದುಗಡೆ ಬಂದುಬಿಟ್ಟು ಅದೆಲ್ಲ ಚೆನ್ನಾಗಿ ವಿಡಿಯೋ ತಕ್ಕೊಂಡೋದು, ಫೋಟೋಸ್ ತಕ್ಕೊಂಡ್ವಿ, ಮತ್ತು ನಮ್ಮ ಚಿಕ್ಕಮ್ಮನ ಮಗಳ ರೀಲ್ಸ್ ಅದು ಇದು ಎಲ್ಲ ಮಾಡಿದ್ಲು. ತುಂಬಾ ಚೆನ್ನಾಗಿತ್ತು, ನಂಗೆ ತುಂಬ ಖುಷಿಯಾಯಿತು. ತುಂಬ ದಿವಸಗಳ ನಂತರ ನಾನು ಸಿರ್ಸಿ ಮಾರಿಕಾಂಬಿಕಾ ದರ್ಶನನ ಮಾಡಿದೆ, ನಂಗೆ ತುಂಬ ಇಷ್ಟ. ಈ ದೇವಸ್ಥಾನ ಆದರೆ ನನಗೊಂಥರ ತುಂಬ ಇಷ್ಟ, ಇದೆಲ್ಲ ನೋಡ್ಲಿಕ್ಕೆ ತುಂಬ ಇಷ್ಟ ನನಗೆ. ಸೊ ಫ್ರೆಂಡ್ಸ್ ನೋಡಿದ್ರಲ್ಲ ಇವತ್ತಿನ ವ್ಲಾಗ್ನ, ಐ ಹೋಪ್ ನಿಮಗೆ ಈ ವ್ಲಾಗ್ ಇಷ್ಟ ಆಗಿರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಸಿರ್ಸಿ ಮಾರಿಕಾಂಬಿಕಾ ದರ್ಶನ ಮಾಡಿದ್ರಲ್ಲ, ನಿಮಗೆ ಇಷ್ಟ ಆಗಿರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಕಾಮೆಂಟ್ಸ್ ಮಾಡಿ. ಮತ್ತೆ ಸಿಗ್ತೀನಿ ಹೊಸ ದಿನದ ಹೊಸ ವ್ಲಾಗಿನೊಂದಿಗೆ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.